ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2022 ಇಸ್ವಿ ತಮ್ಮೆಲ್ಲರಿಗೂ ಶುಭಕರವಾಗಲಿ, ತಮ್ಮ ಮನೆಯವರಿಗೆಲ್ಲ ಮಂಗಳಕರವಾಗಲಿ. 2 ವರ್ಷ ಕೊರೋನಾ ಬಾಧೆಯಿಂದ ಪ್ರಪಂಚ ಬಹಳ ಕಷ್ಟವನ್ನು ಅನುಭವಿಸ್ತಾ ಇದೆ. 2022 ಇಸ್ವಿಯಲ್ಲಿ ಈ ಕೊರೋನಾ ಬಾಧೆ ಕಡಿಮೆಯಾಗಿ ಎಲ್ಲರಿಗೂ ನೆಮ್ಮದಿ ಸೌಖ್ಯ ಉಂಟಾಗಲಿ. ಹೊಸ ವರ್ಷ ಎಲ್ಲ ಆತ್ಮಜ್ಯೋತಿಗಳಿಗೆ, ಎಲ್ಲ ಆತ್ಮ ಬಂಧುಗಳಿಗೆ, ತಮ್ಮೆಲ್ಲರ ಮನೆಯವರಿಗೆ ಮತ್ತು ವಿಶ್ವಕ್ಕೆ ಕಲ್ಯಾಣ ಉಂಟು ಮಾಡಲಿ. ಭಗವಂತ ಆಯುಷ್ಯ, ಆರೋಗ್ಯ, ಜ್ಞಾನ, ಆನಂದ ದಯಪಾಲಿಸಲಿ. ಇದು ಪ್ರಾರ್ಥನೆ ಮಾಡ್ತೀನಿ. ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಹೊಸ ವರ್ಷಕ್ಕೆ ನಮಗೊಂದು ವಿಶೇಷವಾದ ನೆನಪು ಮಾಡ್ಕೊಳ್ಳಾಗತ್ತೆ. ಇದು ಹೊಸ ವರ್ಷಕ್ಕೆ ಕಲ್ಪತರು ದಿನ ಅಂತ ಆಚರಣೆ ಮಾಡಲಾಗತ್ತೆ. ಈ ಹೊಸ ವರ್ಷ ಎಲ್ಲರಿಗೂ ಶುಭಕರ ಆಗಬೇಕು, ಎಲ್ಲರಿಗೂ ಒಳ್ಳೆಯದಾಗಬೇಕು. ಅದಕ್ಕೆ ನಾವು ಶ್ರೀರಾಮಕೃಷ್ಣ ಪರಮಹಂಸರ ನೆನಪು ಮಾಡ್ಕೋಬೇಕು. ಶ್ರೀರಾಮಕೃಷ್ಣ ಪರಮಹಂಸರಿಗೂ ಒಂದು ಹೊಸ ವರ್ಷಕ್ಕೂ ಒಂದು ಸಂಬಂಧ ಇದೆ. ಜನವರಿ 1 ಅಥವಾ ಮೊದಲನೇ ಜನವರಿ 1886 ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಅವತಾರದ ವೈಶಿಷ್ಟ್ಯವನ್ನು ಜನರಿಗೆ ತೋರಿಸ್ಕೊಟ್ಟ ದಿನ. ಅದಕ್ಕೆ ಕಲ್ಪತರು ದಿನ ಅಂತ ಹೇಳ್ತೀವಿ. ಮೊದಲು ರಾಮಕೃಷ್ಣ ಪರಮಹಂಸರಿಗೆ ನಮ್ಮ ವಂದನೆ ಅರ್ಪಿಸೋಣ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಶ್ರೀ ರಾಮಕೃಷ್ಣ ಪರಮಹಂಸರು ಅವರಿಗೆ ಹುಷಾರಿರಲಿಲ್ಲ, ಅವರಿಗೆ ಕ್ಯಾನ್ಸರ್ ಆಗಿಬಿಟ್ಟಿತ್ತು. ಕಲ್ಕತ್ತೆಯಲ್ಲಿ ಅವರ ಕುಟೀರದಲ್ಲಿ ಮಲಗಿದ್ರು. ಅವರಿಗೆ ಗುಣ ಆಗ್ಬೇಕಂತ ಹಲವಾರು ಜನ ಶಿಷ್ಯರು ಹೊರಗಡೆ ಪ್ರಾರ್ಥನೆ ಮಾಡ್ತಾ ಇದ್ರು. 20-30 ದಿನ ರಾತ್ರಿ ಹೊತ್ತು ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮ ಕುಟೀರದಿಂದ ಹೊರಗೆ ಬಂದರು. ದಿವ್ಯವಾದ ಭಾವ ಸಮಾಧಿಯಲ್ಲಿದ್ರು. ಮುಖದಿಂದ ಪ್ರಜ್ವಲಿತವಾದ ಕಳೆ ಬರ್ತಾ ಇತ್ತು, ಬೆಳಕು ಬರ್ತಾ ಇತ್ತು. ಬಂದು ಶಿಷ್ಯನಾದ ಗಿರೀಶನನ್ನು ಕೇಳ್ತಾರೆ, ನಾನು ಯಾರು ಅಂತ ಹೇಳ್ತೀಯನಪ್ಪ, ನನ್ನ ಬಗ್ಗೆ ನೀನು ಏನು ಹೇಳ್ತೀಯ, ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾರೆ. ಆಗ ಗಿರೀಶ್ ಹೇಳ್ತಾನೆ, ಯಾರ ಬಗ್ಗೆ ದೇವತೆಗಳು ವ್ಯಾಸ ಮಹರ್ಷಿ ವಾಲ್ಮೀಕಿ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹಾತ್ಮರ ಬಗ್ಗೆ ನಾನು ಹೇಗೆ ಹೇಳಿ. ಒಬ್ಬ ಅವತಾರ ಪುರುಷರ ಬಗ್ಗೆ ನಮ್ಗೆ ಹೇಳಬೇಕಾದ್ರೆ ನಮ್ಮ ಕೈಯಲ್ಲಿ ಸಾಧ್ಯತೆ ಇಲ್ಲ. ನನ್ನ ಅಲ್ಪನಾದ ನಾನು ವ್ಯಾಸ ಮಹರ್ಷಿಗಳು ವಶಿಷ್ಠರ ಕೈ ವ್ಯಾಸ ಮಹರ್ಷಿಗಳು ಮತ್ತೆ ವಾಲ್ಮೀಕಿಗಳ ಕೈಯಲ್ಲೇ ಆಗಿಲ್ಲ, ನನ್ನ ಕೈಯಲ್ಲಿ ಹೇಗಾಗ್ತದೆ ಅಂತ ಹೇಳಿ. ಅದನ್ನು ಕೇಳಿ ಶ್ರೀರಾಮಕೃಷ್ಣ ಪರಮಹಂಸರು ಭಾವ ಸಮಾಧಿಗೆ ಇಳಿದುಬಿಟ್ರು. ಗಿರೀಶನನ್ನ ಮುಟ್ಟಿದರು. ತಕ್ಷಣ ಆ ಗಿರೀಶನಿಗೆ ದೈವಿಕವಾದ ಭಾವ ಸಮಾಧಿಯ ಅನುಭವ ಆಗಿಸಲಾಯಿತು. ಅಲ್ಲಿದ್ದು ಒಂದು 20-30 ಜನ ಇದ್ರು. ಆ 20-30 ಜನರಿಗೂ ಒಬ್ಬೊಬ್ಬರಿಗೆ ಮುಟ್ತಾ ಹೋದ ಹಾಗೆ ಪ್ರತಿಯೊಬ್ಬರಿಗೂ ಅದ್ಭುತವಾದ ದೈವಿಕ ಅನುಭವಗಳಾಗಲಿ. ಅಲ್ಲಿ ಬಂದವರಿಗೆಲ್ಲ ಭಗವತ್ ಕೃಪೆ ಆಗ್ಬಿಡ್ತು.
ಈ ದಿನವನ್ನ ನೆನ್ಪಿಟ್ಕೊಳ್ಳಿಕ್ಕೆ ಕಲ್ಪತರು ದಿನ ಅಂತ ಹೇಳ್ತೀವಿ. 1886 ಜನವರಿ 1st. ಏನಿದು ಕಲ್ಪತರು ಅಂದ್ರೆ, ಕಲ್ಪತರು ಅಂದ್ರೆ ಕಲ್ಪವೃಕ್ಷ, ಸ್ವರ್ಗಲೋಕದ ಒಂದು ಮರ ಇದೆ ಅಂತೆ ಕಲ್ಪವೃಕ್ಷ ಅಂತ. ಆ ಮರದ ಹತ್ರ ನಿಂತು ಏನಾದ್ರು ಪ್ರಾರ್ಥನೆ ಏನಾದ್ರು ಕೇಳ್ಕೊಂಡ್ರೆ ಅದು ಮರ ತಕ್ಷಣ ಕೊಡ್ತಂತೆ, ಏನ್ ಬೇಕಾದ್ರು ಕೊಡ್ತಂತೆ, ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿ ಮಾಡ್ತಂತೆ. ರಾಮಕೃಷ್ಣ ಪರಮಹಂಸರು ಕಲ್ಪತರು, ಭಕ್ತರ ಇಷ್ಟಾರ್ಥಗಳನ್ನ ವರಪಾಲಿಸುವ ಕಲ್ಪವೃಕ್ಷ. ಏನ್ ಇಷ್ಟಾರ್ಥ? ನಮಗೆ ಅದು ಬೇಕು ಇದು ಬೇಕು ಅನ್ನೋ ಇಷ್ಟ ಇದೆ, ಆದರೆ ಅತ್ಯಂತ ಶ್ರೇಷ್ಠವಾದ್ದು, ಅತ್ಯಂತ ಮಹತ್ವವಾದ್ದು ಇದೇನದು? ಭಗವಂತನ ಅನುಭವ, ಆತ್ಮಜ್ಞಾನ. ಅದಕ್ಕಿಂತ ಮೇಲ್ಪಟ್ಟದ್ದು ಯಾವುದೂ ಇಲ್ಲ. ಅದನ್ನ ರಾಮಕೃಷ್ಣ ಪರಮಹಂಸರು ಆ ದಿನ ಹಲವು ಜನರಿಗೆ ದಯಪಾಲಿಸ್ತಾರೆ. ಅದಕ್ಕೆ ಕಲ್ಪದುರ್ಗ ಇಲ್ಲಿ ಅನ್ಕೊಳ್ಳಿಕ್ ಆಗುದಿಲ್ಲ. ಕಲ್ಪದುರ್ಗ ನಿಮ್ಗೆ ಇಷ್ಟವನ್ನು ಕೊಡ್ಬೋದು, ಇಷ್ಟಾರ್ಥ ಅನ್ಕೊಳ್ಳಿಕ್ ಸಾಧ್ಯ. ಅಂದ್ರೆ ಕಲ್ಪವೃಕ್ಷಕ್ಕೆ ನಿಜವಾದ ಕಲ್ಪತರು ರಾಮಕೃಷ್ಣ ಪರಮಹಂಸ, ಮುಕ್ತಿ ಮಾರ್ಗವನ್ನ ದೈವಿಕವಾದ ಭಾವ ಸಮಾಧಿಯನ್ನು ಎಲ್ರಿಗೂ ದಯಪಾಲಿಸಿದ್ರು. ಆ ದಿನವನ್ನ ಹೊಸ ವರ್ಷ ಆಗಿ ಆಚರಣೆ ಮಾಡುದು ಸೂಕ್ತ ಅಂತ ನನಗೆ ಅನಿಸ್ತಾ ಇದೆ. ಈ ಕಲ್ಪತರು ದಿನಾಚರಣೆ ಸಂದರ್ಭದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ಕಾರ್ಯದ ಬಗ್ಗೆ ಚಿಂತನೆ ಮಾಡಬೇಕು. ಸ್ಥಾಪಕಾಯ ಚ ಧರ್ಮಸ್ಯ, ಧರ್ಮ ಸಂಸ್ಥಾಪನೆ ಮಾಡಲಿ ಬಂದವರು ಅವರು. ಅವ್ರಿಗೆ ಯುಗಾವತಾರ ಅಂತ ಹೇಳ್ತೀವಿ. 18ನೇ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಜನರಿಗೆ ಧರ್ಮದಲ್ಲಿ ವಿಶ್ವಾಸ ಹೋಗ್ಬಿಟ್ಟಿತ್ತು. ಸನಾತನ ಧರ್ಮದವರಿಗೆ ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ರು. ಯಾಕಂದ್ರೆ 200 ವರ್ಷಗಳ ಬ್ರಿಟಿಷ್ ಆಳ್ವಿಕೆ, 106 ವರ್ಷಗಳ ಮುಗಲ್ರ ಆಳ್ವಿಕೆಯಲ್ಲಿ ಸನಾತನ ಧರ್ಮ ಪರಿಪಾಲನೆ ಮಾಡುವ ಕಂಗೆಟ್ಟು ಹೋಗಿದ್ರು. ಧರ್ಮದಲ್ಲಿ ಆಸ್ತಿ ಕಳ್ಕೊಂಡಿದ್ರು. ಅಜ್ಞಾನ ಅಂಧಕಾರ ಮುಳುಗೋಗಿತ್ತು. ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ. ಯಾವಾಗ ಧರ್ಮ ಅವನತಿ ಹಿಡಿತದೆ ಆವಾಗ ಪುನಃ ಧರ್ಮ ಸಂಸ್ಥಾಪನೆ ನಾನು ಬಿಟ್ಟು ಬರ್ತೇನೆ ಅಂತ. ಅದಕ್ಕಾಗಿ ಯಾರು ರಾಮನಾಗಿದ್ರು, ಯಾರು ಕೃಷ್ಣನಾಗಿದ್ರು, ಅವರೇ ರಾಮಕೃಷ್ಣರಾಗಿ ಹುಟ್ಟಿ ಬಂದ್ರು 18ನೇ ಶತಮಾನದ ಕೊನೆಗೆ. ಹಲವು ರೀತಿಯ ಸಾಧನೆಗಳನ್ನು ಮಾಡಿ ಜನರಿಗೆ ತೋರಿಸಿದ್ರು. ಸುಮಾರು 60ರಿಂದ 60ಕ್ಕಿಂತ ಹೆಚ್ಚು ಸಾಧನೆಗಳನ್ನು ಮಾಡಿ ಸನಾತನ ಧರ್ಮದ ಎಲ್ಲ ಸಾಧನೆಗಳಲ್ಲಿ ಸಿದ್ಧಿಯನ್ನು ಪಡೆದ್ರು. ಆ ಸಾಧನೆಗಳನ್ನು ಶುದ್ಧಿ ಮಾಡಿದ್ರು, ಜನರಿಗೆ ನಂಬಿಕೊಡಿಸ್ಲಿಕ್ಕೆ ಎಲ್ಲ ಸಾಧನೆಗಳ ಮಹತ್ವವನ್ನ ಎತ್ತಿ ತೋರಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಕ್ರಿಶ್ಚಿಯನ್ ಮತ್ತು ಇಸ್ಲಾಂ ರೀತಿಯ ಸಾಧನೆಗಳನ್ನು ಮಾಡಿ ಸರ್ವ ಧರ್ಮ ಸಮತ್ವವನ್ನ ಸಾರಿ ಹೇಳಿದರು. ಎಲ್ಲ ಮನುಷ್ಯ ಕುಲ ಒಂದು ವಸುದೈವ ಕುಟುಂಬಕಂ ಅನ್ನೋದನ್ನ ಸಾರಿ ಹಿಡಿದು ಸಾರಿ ತೋರಿಸಿದ್ರು. ಭಕ್ತರಿಗೆ ಮುಕ್ತಿಯನ್ನ ಮುಕ್ತಿ ಮಾರ್ಗವನ್ನ ದಯಪಾಲಿಸಿದ್ರು. ಅಂತ ಕಲ್ಪತರು ಆದ ರಾಮಕೃಷ್ಣ ಪರಮಹಂಸರ ನೆನಪಿನಲ್ಲಿ ಹೊಸ ವರ್ಷ ಆಚರಿಸಿದ್ರು. ಬಹಳ ಸರಿ ಅಂತ ಅನ್ನಿಸ್ತದೆ. ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಶ್ರೀ ರಾಮಕೃಷ್ಣ ಪರಮಹಂಸರ ಹತ್ರ ಪ್ರಾರ್ಥನೆ ಮಾಡ್ತಾ, ನಮ್ಮೆಲ್ಲರಿಗೆ ನಮ್ಮ ಕುಟುಂಬದವರಿಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ದಯಪಾಲಿಸಿ ಮುಕ್ತಿ ಮಾರ್ಗ ತೋರಿಸಿ, ಜೀವನ್ ಮುಕ್ತಿ ಮಾರ್ಗವನ್ನು ತೋರಿಸಿ, ನಮ್ಮ ಮೂಲಕ ಸತ್ಕಾರ್ಯಗಳು ನಡೀಲಿ, ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಈ ಭಾವನೆಯಿಂದ ಜೀವನ ಮಾಡುವ ಶಕ್ತಿ ನೀಡಿ, ಎಲ್ಲರಿಗೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣ ಆಗಲಿ ಅಂತ ಪ್ರಾರ್ಥನೆ ಮಾಡೋಣ. ಶ್ರೀ ರಾಮಕೃಷ್ಣ ಪರಮಹಂಸರು ಭಾರತವನ್ನ, ಭಾರತ ಮಾತೆಯನ್ನ ಆಧ್ಯಾತ್ಮಿಕ ಬಂಧನದಿಂದ ಬಿಡಿಸಿದ್ ಮಾತ್ರ ಅಲ್ಲ, ಬ್ರಿಟಿಷರ
ದಾಸ್ಯದಿಂದ ಕೂಡ ಬಿಡಿಸಿದ್ರು. ಹೇಗಂದ್ರೆ ರಾಮಕೃಷ್ಣ ಪರಮಹಂಸ ಶಿಷ್ಯ ವಿವೇಕ ಅಂದ್ರು ಜನರಲ್ಲಿ ಸ್ಫೂರ್ತಿ ಉತ್ಸಾಹ ಮೂಡಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೋತ್ಸಾಹ ಕೊಟ್ಟರು. ನಿಧಾನವಾಗಿ ಭಾರತ ಸ್ವಾತಂತ್ರ್ಯ ಪಡಿತು. ಆಧ್ಯಾತ್ಮಿಕ ದಾಸ್ಯ ಮತ್ತು ಬ್ರಿಟಿಷರ ದಾಸ್ಯದಿಂದ ಬಿಡಿಸಿದ ಶ್ರೀರಾಮಕೃಷ್ಣ ಪರಮಹಂಸರಿಗೆ ನಮ್ಮ ವಂದನೆ ಅರ್ಪಿಸಿ ಆಶೀರ್ವಾದ ಕೇಳ್ತಾ ಈ ಹೊಸ ವರ್ಷ ತಮ್ಮೆಲ್ಲರಿಗೂ ಶುಭವನ್ನುಂಟು ಮಾಡಲಿ, ತಮ್ಮ ಕುಟುಂಬದವರಿಗೂ ಶುಭವಾಗಲಿ, ಲೋಕ ಕಲ್ಯಾಣವಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. Thank you.